ಸ್ವಾಗತ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ವಿಡಿಯೋಗೆ ತಮ್ಮನೆಲ್ಲ ನೋಡಿರೋ ಥರ ಆ ಎಕ್ಸಾಕ್ಟ್ಲಿ ವೆರಿ ಇಂಪಾರ್ಟೆಂಟ್ 5 ಚಾಪ್ಟರ್ಸ್ಗಳು ಯಾವುದು ಅನ್ನೋದನ್ನ ನೋಡೋಣ. ಬಿಸ್ನೆಸ್ ಸ್ಟಡಿಲಿ ನೀವು 90 ಮಾರ್ಕ್ಸ್ನ ತೆಗಿಬೇಕು ಅನ್ನೋದಾದರೆ, 60 to 90 ತೆಗಿಬೇಕು ಅನ್ನೋದಾದರೆ ಇದಿಷ್ಟು ಚಾಪ್ಟರ್ ಓದಿದ್ರೆ ಸಾಕು. ಯಾವ್ಯಾವ ಚಾಪ್ಟರ್ಗಳು ಎಷ್ಟೆಷ್ಟು ಬರುತ್ತೆ ಮಾರ್ಕ್ಸು ನಿಮಗೆಲ್ಲ ಬ್ಲೂ ಪ್ರಿಂಟ್ನ ನಾನು ಆಲ್ರೆಡಿ ಪಬ್ಲಿಷ್ ಮಾಡಿಬಿಟ್ಟಿದ್ದೀನಿ ನಮ್ಮ ಒಂದು ಚಾನಲಲ್ಲಿ. ಬಟ್ ಆದರೂ ಕೂಡ ನಿಮಗೆ ಕ್ಲಿಯರ್ ಕಟ್ಟಾಗಿ ಯಾವ ಚಾಪ್ಟರ್ಗಳಂತ ಹೇಳಿರಲಿಲ್ಲ, ಅದನ್ನೇ ಹೇಳೋಣ ಅಂತ ಬಂದೆ. ನಮಗೆಲ್ಲ ಗೊತ್ತಿರೋ ಥರ ಪಾರ್ಟ್ ಎ ಪಾರ್ಟ್ ಬಿ ಬುಕ್ ಇದೆ. ಪಾರ್ಟ್ ಎ ನಿಮಗೆ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಬಗ್ಗೆ ಹೇಳ್ಕೊಡೋದಾದರೆ, ಫೈನಾನ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಬಗ್ಗೆ ಸೆಕೆಂಡ್ ಪಾರ್ಟ್ ಬಿ ಅಲ್ಲಿ ಹೇಳ್ಕೊಡ್ತಾರೆ. ಇಲ್ಲೊಂದಷ್ಟು ಮಾರ್ಕ್ಸ್ಗಳನ್ನ ಕೊಟ್ಟಿದ್ದಾರೆ, ಇದು ಟೋಟಲ್. ಬಟ್ ಇದನ್ನು ನೀವೆಲ್ಲ ನೋಡಿರ್ತೀರಾ ಯೂಶಲಿ ನಮ್ಮ ಚಾನಲಲ್ಲಿ. ಬಟ್ ಇವತ್ತು ತಂದಿರೋ ಅಂಥದ್ದು ನಿಮಗೆ ಎಕ್ಸಾಕ್ಟ್ಲಿ ನೀಟಾಗಿ ಏನು ಓದಬೇಕು ಅನ್ನೋದು ಅರ್ಥ ಆಗಲಿ ಅಂತ. ಸೊ ದಿಸ್ ಈಸ್ ದ ಎಡಿಟೆಡ್ ಅಥವಾ ಕಟ್ಟೆಡ್ ಬ್ಲೂ ಪ್ರಿಂಟ್, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಸರಿ, ತುಂಬ ಇಂಪಾರ್ಟೆಂಟ್ ಆಗಿ 5 ಚಾಪ್ಟರ್ಗಳನ್ನ ಫೋಕಸ್ ಮಾಡಲೇಬೇಕು. ನಾನು ಬೋನಸ್ ಆಗಿ ಇನ್ನೊಂದು ಚಾಪ್ಟರ್ನ ಆ್ಯಡ್ ಮಾಡಿದ್ದೀನಿ ಔಟ್ ಆಫ್ 4 ತೆಗೆಯೋಕ್ಕೂ ಕೂಡ. ಸದ್ಯಕ್ಕೆ 90ಗೆ ನೋಡೋಣ. ಚಾಪ್ಟರ್ 11 ಓದಬೇಕಾಗುತ್ತೆ, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್. ಅದರಲ್ಲಿ ನಿಮಗೆ ಎಷ್ಟೆಷ್ಟು ಕ್ವಶನ್ಸ್ ಬರುತ್ತೆ, ಎಷ್ಟೆಷ್ಟು ಮಾರ್ಕ್ಸಿಂದ ಬರುತ್ತೆ ಎಲ್ಲ ಹಾಕಿದ್ದೀನಿ, ಇಲ್ಲೇ ನೋಡ್ಬೋದು. ಜಸ್ಟ್ ಒಂದು ಸ್ಕ್ರೀನ್ ಶಾಟ್ ತೊಗೊಳ್ಳಿ, ತುಂಬಾ ಯೂಸ್ ಆಗುತ್ತೆ. ಟೋಟಲ್ 21 ಮಾರ್ಕ್ಸ್ ಈ ಒಂದೇ ಚಾಪ್ಟರಿಂದ ಬರುತ್ತೆ. ಸೊ 21 ಮಾರ್ಕ್ಸ್ ನಿಮ್ಮ ಕೈಲಿದ್ದಂಗೆ ಇದೊಂದು ಚಾಪ್ಟರ್ನ ಕರೆಕ್ಟಾಗಿ ಓದಿದ್ರೆ ನಮ್ಮ ಬ್ರೈನ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ನಾವು ಇರೋ ಬರೋದನ್ನೆಲ್ಲ ತುಂಬಿಟ್ಟು ಅದರಲ್ಲಿರೋದನ್ನ ಹುಡ್ಕೋಕ್ಕಿಂತ ಕಮ್ಮಿ ತುಂಬಿ ಅದರಲ್ಲಿರೋದನ್ನೇ ಕರೆಕ್ಟಾಗಿ ಹುಡುಕೋದು ಈಸಿ. ಸೊ ಅದಕ್ಕೆ ಆದಷ್ಟು ಕಮ್ಮಿ ಇದು ಮಾಡಿ. ನೀವು ಔಟ್ ಆಫ್ 4 ತೆಗಿಬೇಕು, ನಾನು ತುಂಬ ಚೆನ್ನಾಗಿ ಓದೋವಂಥ ಸ್ಟೂಡೆಂಟ್ ಆದರೆ ಇಟ್ ಡಸಂಟ್ ಮ್ಯಾಟರ್ ಈ ಒಂದು ಎಡಿಟೆಡ್ ಅಥವಾ ಮಾಡಿಫೈಡ್ ಬ್ಲೂ ಪ್ರಿಂಟ್. ಬಟ್ ಇಲ್ಲ, ನಾನು ಪಾಸ್ ಆಗಬೇಕು, ನಾನು ಹೆಂಗೆ ಓದಬೇಕು ಅಂತ ಗೊತ್ತಾಗ್ತಿಲ್ಲ, ತುಂಬ ಕನ್ಫ್ಯೂಸ್ ಆಗ್ತಿದೆ ಅಂದರೆ ಆದಷ್ಟು ಕಮ್ಮಿ ಚಾಪ್ಟರ್ನ ಇಟ್ಕೊಳ್ಳಿ. ತುಂಬ ಇರೋಲ್ಲ ಎಲ್ಲ ಇಟ್ಕೊಳಕ್ಕಿಂತ ಬುಕ್ಗಳನ್ನ ಕಮ್ಮಿ ಚಾಪ್ಟರ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬೇರೆ ಪಾಯಿಂಟ್ನೇ ಓದಕ್ಕೆ ಹೋಗ್ಬೇಡಿ, ನಿಮಗೆ ತಲೆ ಒಳಗಡೆ ಹುಳ ಬರಲ್ಲ. ಸೊ ಆ ಕಮ್ಮಿ ಚಾಪ್ಟರ್ಗಳನ್ನ ಹೇಗೆ ಸೆಲೆಕ್ಟ್ ಮಾಡೋದು ಅಂತ ಹೇಳ್ತಾ ಇರೋದು. ಸೊ ಫಸ್ಟ್ ಚಾಪ್ಟರ್ ಓದೋದ್ರಿಂದ, ಫಸ್ಟ್ ಚಾಪ್ಟರ್ ಅಂದರೆ ಇಲ್ಲಿ ನನ್ನ ಒಂದು ಹೊಸ ಬ್ಲೂ ಪ್ರಿಂಟ್ ಪ್ರಕಾರ ನೀವು ಇದನ್ನು ಫಾಲೋ ಮಾಡಿ. ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು ಅನ್ನೋದಾದರೆ ಬೇರೆದೆಲ್ಲ ಬಿಟ್ಟು ಹಾಕಿ ಬಿಸ್ನೆಸ್ ಸ್ಟಡಿಲಿ ಈ ಒಂದು ಪ್ಯಾಟರ್ನ ಫಾಲೋ ಮಾಡಬೇಕಾಗುತ್ತೆ. ಫಸ್ಟ್ ಚಾಪ್ಟರ್ ನೀವು ಓದಬೇಕಾಗಿರೋದು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, 21 ಮಾರ್ಕ್ಸ್ ಬರುತ್ತೆ. ಸೆಕೆಂಡ್ ಚಾಪ್ಟರ್ ಆರ್ಗನೈಸಿಂಗ್ ಓದಬೇಕು. ಆರ್ಗನೈಸಿಂಗಲ್ಲಿ ನಿಮಗೆ 40 ಮಾರ್ಕ್ಸ್ ಬರುತ್ತೆ, ಎರಡೂ ಸೇರಿ 19 ಮಾರ್ಕ್ಸ್ ಬರುತ್ತೆ. ಸೊ 21, 19 ಎಷ್ಟಾಯಿತು, 40 ಮಾರ್ಕ್ಸ್ ಆಯಿತು. ಈ ಎರಡೂ ಚಾಪ್ಟರ್ನ ಕರೆಕ್ಟಾಗಿ ಓದಿದ್ದೀರಾ ಅಂದರೆ ನೀವು ಬೇರೆ ಯಾವ ಚಾಪ್ಟರ್ ಓದೋದು ಬೇಕಾಗಿಲ್ಲ. ಪಾಸ್ ಆಗೋದು 35 ಮಾರ್ಕ್ಸ್, ಆಲ್ರೆಡಿ ನಿಮ್ಗೆ 40 ಮಾರ್ಕ್ಸ್ ಬಂದ್ಬಿಟ್ಟಿದೆ. ಸೊ ನೀವು ಪಾಸ್ ಆಗಬೇಕು ಅಂದರೆ ಬರೀ 2 ಚಾಪ್ಟರ್ನ ನೀಟಾಗಿ ಓದಿದ್ರೆ ಸಾಕು, ಬೇರೆ ಏನು ನೋಡೋದೇ ಬೇಕಾಗಿಲ್ವಲ್ಲ. ಅಗೇನ್ ಥರ್ಡ್ ಚಾಪ್ಟರ್ ಡೈರೆಕ್ಟಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ಬೈದವೆ ಈ ಎಲ್ಲ ಚಾಪ್ಟರ್ಗಳ ವಿಡಿಯೋ ಕ್ಲಿಯರ್ ಕಟ್ ಆಗಿ ನಾನು ಏನೇನು ಚಾಪ್ಟರ್ಗಳನ್ನ ಹೇಳ್ತಾ ಇದ್ದೀನಿ ಎಲ್ಲ ವಿಡಿಯೋಸ್ಗಳು ನಮ್ಮ ಒಂದು ಚಾನಲಲ್ಲಿದೆ. ನೀಟಾಗಿ ಆದಷ್ಟು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಅದನ್ನು ನೀವು ನೋಡಿದ್ರೇ ಸಾಕು, ನೀವು ಓದೋದೇ ಬೇಕಾಗಿಲ್ಲ. ಇದಿಷ್ಟು ವಿಡಿಯೋಸ್ಗಳಿದೆ, ಏನು ಎಲ್ಲ ಚಾಪ್ಟರ್ಗಳು ಇದೆ, 12 ಚಾಪ್ಟರ್ದು ಇದೆ. ನಾನು ಫೋಕಸ್ ಮಾಡ್ತಾ ಇರೋದು ಇಷ್ಟು ಚಾಪ್ಟರ್ದು ಕೂಡ ನಿಮ್ಗೆ ವಿಡಿಯೋಗಳು ನೀಟಾಗಿದೆ. ನೀವು ಒಂದ್ಸರಿ ವಿಡಿಯೋ ನೋಡಿದ್ರೆ ಸಾಕು, ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ, ಓದೋದೇ ಬೇಕಾಗಿಲ್ಲ. ಎಕ್ಸಾಮ್ ಸ್ವಲ್ಪ ದಿನ ಮುಂಚೆ ರಿವಿಷನ್ ಮಾಡ್ಕೊಂಡು ಹೋದ್ರೆ ಸಾಕು. ಸೊ ಥರ್ಡ್ ಚಾಪ್ಟರ್ ಡೈರೆಕ್ಟಿಂಗಲ್ಲಿ ನಿಮ್ಗೆ 19 ಮಾರ್ಕ್ಸ್ ಬರೋದ್ರಿಂದ ಟೋಟಲ್ ಎಲ್ಲ ಸರಿ 59 ಆಗುತ್ತೆ. ಸೊ ಆಲ್ಮೋಸ್ಟ್ 60 ಮಾರ್ಕ್ಸ್ ನಿಮಗೆ ಬರೀ 3 ಚಾಪ್ಟರಿಂದ ಬಂತು. ಆ್ಯಂಡ್ 4ನೇ ಚಾಪ್ಟರ್ ಇಲ್ಲಿ ನಿಮ್ಗೆ 16 ಮಾರ್ಕ್ಸ್ ಬರೋದ್ರಿಂದ 75 ಮಾರ್ಕ್ಸ್ ಆಗುತ್ತೆ. ಇನ್ನೇನ್ ಬೇಕು ಹೇಳಿ, 75 ಮಾರ್ಕ್ಸ್ ಬರೀ 4 ಚಾಪ್ಟರ್ ಓದ್ಬಿಟ್ರೆ ಸಾಕು. ಅಂಡ್ ಫಿಫ್ತ್ ಚಾಪ್ಟರ್ ಪಾರ್ಟ್ ಹೇಳಿ ಬರೋವಂಥದ್ದು ಫಸ್ಟ್ ಚಾಪ್ಟರ್ ಆಗಿರುತ್ತೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ, ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್. ಇದನ್ನು ಓದೋದ್ರಿಂದ ನಿಮಗೆ 15 ಮಾರ್ಕ್ಸ್ ಬರುತ್ತೆ ಇದರಲ್ಲಿ ಕ್ವಶನ್ಸ್ಗಳು. ಸೊ 90 ಮಾರ್ಕ್ಸ್ ಆಯಿತು. 90% ತೆಗಿಯೋಕ್ಕೆ ನಿಮಗೆ ಬಿಸ್ನೆಸ್ ಸ್ಟಡಿಲಿ ಬೇಕಾಗಿರೋದೆ 5 ಚಾಪ್ಟರ್ಸ್. ಸೊ ಬೋನಸ್ ಆಗಿ ಇನ್ನೊಂದು ಚಾಪ್ಟರ್ ಆ್ಯಡ್ ಮಾಡ್ತಾ ಇದ್ದೀನಿ, ಫೈನಾನ್ಷಿಯಲ್ ಮಾರ್ಕೆಟ್ ಅಂತ. ಸ್ವಲ್ಪ ಟಫ್ ಇದೆ ಇದು ಈ ಒಂದು ಚಾಪ್ಟರ್, ಬಟ್ ಓದ್ಮೇಲೆ ತುಂಬ ಈಸಿ ಆಗುತ್ತೆ. 15 ಮಾರ್ಕ್ಸ್ ಇದರಲ್ಲೂ ಕೂಡ ಬರುತ್ತೆ. ನೀವು ಈ 6 ಚಾಪ್ಟರ್ಗಳನ್ನ ಅಥವಾ ಈ 5-6 ಚಾಪ್ಟರ್ಗಳನ್ನ ಓದಿದ್ದೀರಾ ಅಂದರೆ ಡೆಫಿನೆಟ್ಲಿ 100 ಮಾರ್ಕ್ಸ್ ಗ್ಯಾರಂಟಿ ನೋಡ್ಬೋದು. ಇದು ನಾನು ಹಾಕಿರೋದೆ ಇಲ್ಲಿ ಹೈಲೈಟ್ ಮಾಡಿರುವಂಥ ರೀಸನ್ ಬಂದೆ ಇದೇ ಕಾರಣಕ್ಕೇ. ಫಸ್ಟ್ ಚಾಪ್ಟರ್ ಓದೋದ್ರಿಂದ ನಿಮ್ಗೆ 21 ಮಾರ್ಕ್ಸ್ ಬಂದರೆ, ಫಸ್ಟ್ ಮತ್ತು ಸೆಕೆಂಡ್ ಚಾಪ್ಟರ್ನ ನನ್ನ ಪ್ರಕಾರ ಇರೋ ಫಸ್ಟ್ ಚಾಪ್ಟರ್ ಬೇರೆ ಅರ್ಥ ಮಾಡ್ಕೊಳ್ಳಿ. ನನ್ನ ಪ್ರಕಾರ ಇರೋ ಫಸ್ಟ್ ಚಾಪ್ಟರ್ ಯಾವುದು ಅಂದರೆ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂತ. ಸೊ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಓದೋದ್ರೆ 21 ಮಾರ್ಕ್ಸ್, ಆರ್ಗನೈಸಿಂಗ್ ಓದೋದ್ರಿಂದ 2 ಚಾಪ್ಟರ್ ಓದೋದ್ರಿಂದ 40 ಮಾರ್ಕ್ಸ್ ಬರುತ್ತೆ. ಆ್ಯಂಡ್ 3 ಚಾಪ್ಟರ್ ಡೈರೆಕ್ಟಿಂಗ್ ಆರ್ಗನೈಸಿಂಗ್ ಆ್ಯಂಡ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಓದೋದ್ರಿಂದ 59 ಮಾರ್ಕ್ಸ್ ಬರುತ್ತೆ. ಅದ್ರ ಜೊತೆಗೆ ಸ್ಟಾಫಿಂಗ್ ಸೇರಿಸಿದ್ರೆ 75 ಮಾರ್ಕ್ಸ್ ಬರುತ್ತೆ. ಆ್ಯಂಡ್ ಫಸ್ಟ್ ಚಾಪ್ಟರ್ನ ಓದಿದ್ರೆ ನೀವು ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್ 90 ಮಾರ್ಕ್ಸ್ ಬರುತ್ತೆ. ಸೊ ಬೋನಸ್ ಆಗಿ ಇನ್ನೊಂದು ಫೈನಾನ್ಷಿಯಲ್ ಮಾರ್ಕೆಟ್ ಓದೋದ್ರಿಂದ 105 ಮಾರ್ಕ್ಸ್ ಟೋಟಲಿ ನೀವು ಓದ್ಕೊಂಡು ಹೋಗಿರ್ತೀರಾ. ಇಷ್ಟು ಓದ್ಕೊಂಡು ಹೋದ್ರೆ ಕಂಟ್ರೋಲಿಂಗು ಬೇಡ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬೇಡ, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಯಾವುದು ಬೇಕಾಗಿಲ್ಲ. ತುಂಬ ಈಸಿ ಇರೋ ಚಾಪ್ಟರ್ಗಳೆಲ್ಲ ಇದೆ. ಬಟ್ ಆದರೂ ಕೂಡ ಈ ಇಷ್ಟು ಮಾರ್ಕ್ಸ್ ಬರೋಂಥ ಚಾಪ್ಟರ್ಸ್ಗಳು ನೀವು ಚೂಸ್ ಮಾಡ್ಕೊಂಡು ಕರೆಕ್ಟಾಗಿ ಓದಿದ್ದೀರಾ ಅಂದರೆ ಬೇರೆ ಓದೋದು ಬೇಕಾಗಿಲ್ಲ. ಸುಮ್ಮನೆ ಆದಷ್ಟು ಓದಿ ತಲೆಗೆ ತುಂಬಕ್ಕಿಂತ ಕಮ್ಮಿ ಓದಿ ಎಕ್ಸಾಮಲ್ಲಿ ಹೋಗಿ ನೀಟಾಗಿ ಬರೆಯೋದು ಬೆಸ್ಟ್. ಸೊ ಇದು ಬಿಸ್ನೆಸ್ಗಾಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಅಕೌಂಟ್ಸಿಗೆ ಬರುತ್ತೆ, ವೇಟ್ ಮಾಡ್ತಾರೆ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ನೆಕ್ಸ್ಟ್ ವಿಡಿಯೋಗಳೆಲ್ಲ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ನೋಟಿಫಿಕೇಶನ್ ಬಂದು. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿದ್ಯಾರ್ಥಿಗಳೇ, ಬಾಯ್.